ಇವತ್ತು ಜಾತ್ರೆ ಎರಡನೇ ದಿವಸ. ನೋಡಿ, ನನ್ನ ಮಗಳು ಅರ್ಕೆ ಇದೆ, ಅರ್ಕೆ ತೀರಿಸ್ಕೊಂಡು ಬರೋಣ ಅಂತ 2 ಗಂಟೆಗೆ ಎದ್ದಿದ್ದೀವಿ. ಕುರಿ ಹೊಡ್ಕೊಂಡು ಬರಬೇಕು, ಅವಳು ಎದ್ದೇಳ್ತಾ ಇಲ್ಲ. ನಿನ್ನ ಮನೆ ನೋಡಿದ್ರೆ, ಅವಳು ನಂದು ಸ್ನಾನ ಆಗಿದೆ, ಇವಳು ಹೇಳ್ತಾನೆ ಇಲ್ಲ. ಎದ್ದಿದ್ದಾಳೆ, ಆಟ ಮಾಡ್ತಿದ್ದಾಳೆ, ನಿದ್ದೆ ಬರ್ತಿದೆ. ಬಾಮನೆ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕು ಬೇಗ, 2:30 ಆಗೋಯ್ತು. ಹಿತಾ ಬಾ 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 ಬೇಗ, ಹರಕೆ ಇರೋದು ಹಿಂದೆನೆ. ನೀನು ಸ್ನಾನ ಮಾಡಲೇಬೇಕು, ಮಡಿ ಬಟ್ಟೆಯಲ್ಲಿ ಹೋಗಲೇಬೇಕು. ಬಾ ನೋಡು, ನಮ್ದೆಲ್ಲ ಸ್ನಾನ ಆಗಿದೆ. ನಿದ್ದೆ ಬರ್ತಾ ಇದೆಯಾ? ಕಾರಲ್ಲಿ ಮಲಗಿಬಿಡುವಂತೆ, ಮಾಮ ಬರ್ತಾ ಇದ್ದಾನೆ. ಸ್ವಲ್ಪ ದೂರನೇ ಇದೆ, ಹೊಸಕೋಟೆ ಹತ್ರ ಹೋಗ್ಬೇಕು. ಬೇಗ ಬಾ, ಹಾಂ ಹಿಡಿಚಿ ಹಿಡಿ ಹಿಡಿ ಹಿಡಿ. ಹ್ಞೂ, ಆಲ್ರೆಡಿ ಮಾಮ ಸ್ನಾನ ಮಾಡಿ ಕಾರ್ ಸ್ಟಾರ್ಟ್ ಮಾಡಿದ್ದಾನೆ ಆಲ್ರೆಡಿ. ನೋಡ್ರಿ, ನಾನು ಹೇಳಿರ ನನ್ನ ತಮ್ಮನೇ ಹೇಳ್ದವನು 2 ಗಂಟೆಗೆ ಊಟ ಮಾಡ್ತಾ ಇದ್ದೀನಿ ಅಂತ. ಬಂದು ಒಬ್ಬಟ್ಟು ಊಟ ಇದ ಬೇಕಲ್ಲ, ನಿಂಗೂ ಬೇಕಲ್ಲ. ಹಾಗೆ ಸ್ನಾನ ಮಾಡಿ ಕೆಳಗಡೆ ಬರೋಷ್ಟೊತ್ತಿಗೆ ನಮ್ಮ ಅಕ್ಕ ಪೂಜೆ ಎಲ್ಲ ಮಾಡಿದ್ರು. ರಾತ್ರಿನೇ ಪೂಜೆ ಸಾಮಾನು ಇಟ್ಟು ರೆಡಿ ಮಾಡಿದ್ರಿಂದ ಬೇಗ ಆಯಿತು, ಹಾಗಾಗಿ ಬೆಳಗ್ಗೆನೆ ಬೇಗ ಹೊರಟ್ವಿ. ನಾವು ಹೋಗೋಷ್ಟೊತ್ತಿಗೆ ಏನಿಲ್ಲ ಅಂದರೂ ಸುಮಾರು ನಮ್ಮದು ಸಪ್ರೇಟ್ ಆಯ್ತಾನೆ ಇದೆ, 1:30 ಆಗಿತ್ತು. ಮೊದಲು ಯಾರು ಬಂದಂಗಿಲ್ಲಲ್ಲ ಅಕ್ಕ, ಮಾರಮ್ಮ ತಾಯಿ ದೇವಸ್ಥಾನ ಅಲ್ಲ, ಉಪವಾಸ ಮಾಡಿದ್ರೆ ಇನ್ನೂ ಒಳ್ಳೇದೇ ಮನೆಯಲ್ಲಿ. ಹಾಗಾಗಿ ಮೊದಲು ಇಲ್ಲಿಗೆ ಹೋಗಿ ಪೂಜೆನ ಮಾಡ್ಕೊಂಡ್ವಿ, ಯಾಕೆಂದರೆ ಇದು ಊರಿಂದ ಹತ್ತಿರ ಇದೆ, ಹಾಗಾಗಿ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂದ್ಬಿಟ್ಟು ಕಾಟೇರಮ್ಮ ದೇವಸ್ಥಾನಕ್ಕೆ. ಸ್ವಾಮಿ ಒಂದ್ಸರಿ ಮಮ್ಮಿ ಜೊತೆ ಬಂದಿದ್ದಮ್ಮ, ನಂಬಿಕೆ ಅಷ್ಟೇ. ಈ ಗೇಟ್ ಬೀಗ ಹಾಕಿದ್ದಾರೆ. ಮೊದಲು ಒಂದ್ಸರಿ ಊರಿಗೆ ಹೋಗಿದ್ದಾಗ ಈ ದೇವಸ್ಥಾನಕ್ಕೆ ಬಂದಿದ್ದೆ. ಅಂದರೆ ಇಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ ಅಲ್ವಾ, ಮೂಲ ಗರ್ಭಗುಡಿ ಅದು, ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಯಾಕೆ ಅಂದರೆ ಅಷ್ಟೊತ್ತಿಗೆ ತೆಗ್ದಿರೋದಿಲ್ಲ, ಹಾಗಾಗಿ 2:30 ಅಂದಾಗ ಎಲ್ಲಿ ತೆಗ್ದಿರುತ್ತೆ ದೇವಸ್ಥಾನ ಅಲ್ವಾ. ಹಾಗಾಗಿ ಇಲ್ಲಿ ದೇವ್ರಿಗೆ ಕೈಯನ್ನು ಮುಗಿದು, ಮೂಲ ಗರ್ಭಗುಡಿ ಇದೆ ಅಲ್ವಾ, ಅಲ್ಲೇ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ, ಹಾಗೆ ತುಂಬ ನಂಬಿಕೆ ನಮ್ಮ ಮನೆಯಲ್ಲಂತೂ. ಹಾಗೆ ಇಲ್ಲಿ ಮಡ್ಲಕ್ಕಿ ತುಂಬೋದಕ್ಕೆ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಮತ್ತೆ ನಮ್ಮ ಅಕ್ಕನೂ ತಗೊಂಡು ಬಂದಿದ್ರು, ಹರಕೆ ಇತ್ತಂತೆ, ಮಡ್ಲಕ್ಕಿ ತುಂಬ್ತೀವಿ ದೇವ್ರಿಗೆ ಅಂತ. ಹಾಗಾಗಿ ಗ್ರೀನ್ ಕಲರ್ ಬ್ಲೌಸ್ ಪೀಸ್ ಇಟ್ಟು ಮಡ್ಲಕ್ಕಿಯನ್ನು ತುಂಬಿ ಅದನ್ನೆಲ್ಲ ಕಟ್ಟಿಡ್ತಿದ್ರು. ಹಾಗೆ ನಮ್ಮ ಚಿಕ್ಕಮ್ಮ ದೇವಸ್ಥಾನಕ್ಕೆ ಅಂದರೆ ದೇವ್ರಿಗೆ ಹರಕೆ ಇತ್ತು ಅಂದ್ಬಿಟ್ಟು ಒಂದು ಸೀರೆನೂ ಸಹ ತಗೊಂಡು ಬಂದಿದ್ರು. ಪೂಜೆನ ಮಾಡಿಕೊಂಡು ಆಮೇಲೆ ನಮ್ಮ ಚಿಕ್ಕಮ್ಮ ಸೀರೆಯನ್ನು ತಂದಿದ್ರಲ್ವ, ಆ ಸೀರೆನ ದೇವ್ರಿಗೆ ಇಟ್ವಿ. ಬೆಳಗ್ಗೆ ಅಷ್ಟೊತ್ತಿಗೆ ಆಗಿರೋದ್ರಿಂದ ಇಲ್ಲಿ ಯಾರು ಐನೋರು ಯಾರು ಇರೋದಿಲ್ಲ ಪೂಜೆ ಮಾಡ್ಕೊಡೋದಕ್ಕೆ, ಹಾಗಾಗಿ ನಾವೇ ಪೂಜೆಯನ್ನು ಮಾಡಿಕೊಂಡು ದೇವ್ರಿಗೆ ತಂದಿರೋ ಸೀರೆ ಮತ್ತು ಮಡ್ಲಕ್ಕಿ ಎಲ್ಲ ತುಂಬಿ ಪೂಜೆನ ಮಾಡಿಕೊಂಡ್ವಿ. ಹಾಗೆ ನಮ್ಮ ಮನೆಯಲ್ಲಿ ಅರ್ಕೆ ಇತ್ತು, ಹಾಗಾಗಿ ಇಲ್ಲೂ ಒಂದು ಕುರಿನ ಹೊಡಿತೀವಿ ಅಂತ ಅರ್ಕೆ ಅಂದ್ಕೊಂಡಿದ್ರಂತೆ. ಹಾಗಾಗಿ ಪೂಜೆನ ಮುಗಿಸ್ಕೊಂಡು ನೋಡಿ, ಕುರಿ ಚೆನ್ನಾಗಿ ಒದ್ರಿತು ಅಂತ ಎಲ್ಲ ಖುಷಿ ಪಡ್ತಿದ್ರು. ಅದಕ್ಕೂ ಸಹ ಪೂಜೆನ ಮಾಡಿ ಇಲ್ಲಿ ಅನ್ನ ಮೊಸರು ಎಡೆ ಹಾಕಿದ್ವಿ ದೇವ್ರಿಗೆ ಅಂತ ಹೇಳಿ. ಕುರಿಯನ್ನು ಹೊಡೆದು ಅದರ ರಕ್ತನೂ ಸಹ ಒಂದು ಎಡೆ ಮೇಲೆ ಇಟ್ಟು ದೇವ್ರಿಗೆ ಅಂತ ಇಡ್ತಾರೆ, ಅದು ನಂಬಿಕೆಯ ಪದ್ಧತಿ ಅಂತಲೇ ಇದೆ. ಹಾಗಾಗಿ ಇಲ್ಲೆಲ್ಲ ಮುಗಿಸ್ಕೊಂಡು ಹಾಗೆ ಹೊಸಕೋಟೆ ಹತ್ರ ಇರೋ ಕಾಟೇರಮ್ಮ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಬೇಗನೆ ಹೋದ್ವಿ, ಅಲ್ಲೂ ಸಹ ನಾವೇ ಮೊದಲನೇವರು ಅಂತ ಹೇಳ್ಬೋದು. ನಾವು ಮತ್ತೆ ನಮ್ಮ ದೊಡ್ಡಪ್ಪ ಅವರು ಒಪ್ಪಿದ್ರು, ಅವ್ರು ಬಂದಿದ್ರು, ಎಲ್ಲ ಒಟ್ಟಿಗೆ ಅವರೊಂದು ಕಾರು ನಾವೊಂದು ಕಾರು ಹೋದ್ವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ನೋಡಿ, ಹರಕೆಕಾಯಿ ನೋಡಿ ಎಷ್ಟು ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ತುಂಬಾ ಚೆನ್ನಾಗಿದೆ. ಹಾಗೆ ತುಂಬಾ ಪವರ್ಫುಲ್ ಅಮ್ಮ ಅಂತಲೇ ಹೇಳ್ಬೋದು ಕಾಟೇರಮ್ಮ ದೇವಿ. ಬೆಳಗಿನ ಜಾವ ಅಂದರೆ ಕತ್ತಲಾಗಿರೋದ್ರಿಂದ ಸುಮಾರು 3 ಗಂಟೆ ಆಗಿತ್ತು, ಹಾಗಾಗಿ ಅಷ್ಟೊಂದು ಕ್ಲ್ಯಾರಿಟಿ ಇಲ್ಲ ಪಿಕ್ಚರು ಅಥವಾ ವಿಡಿಯೋ ನೋಡಿ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಕತ್ತಲಿದೆ. ಎಷ್ಟು ಸಾಧ್ಯನೋ ಹಾಗೆ ಮಾಡ್ಕೊಂಡಿದ್ದೀನಿ. ಅಲ್ಲೂ ಸಹ ಲೇಟ್ ಆಗುತ್ತೆ ಅಂದರು ಪೂಜಾರರು ಬಂದು ಪೂಜೆಯನ್ನು ಮಾಡ್ಕೊಡೋದಕ್ಕೆ, ಹಾಗಾಗಿ ಮೂಲ ದೇವ್ರನ್ನ ಹೊರಗಡೆ ಒಂದು ಕಂಬಕ್ಕೆ ಹಾಕಿದ್ದಾರೆ, ಅಲ್ಲೇ ಪೂಜೆಯನ್ನು ಮಾಡ್ಕೊಂಡು ಬಂದ್ವಿ. ಇದು ದೇವಸ್ಥಾನದ ಸುತ್ತು ಇರತಕ್ಕಂಥ ಅದು ಜಾಗ.
ಅದನ್ನೇ ನೋಡ್ತಾ ಇದ್ದೀನಿ. ದೀಪ ನೋಡಿ ಉರಿತಾನೆ ಐತೆ. ಅಲ್ಲ ಸಖತ್ ಚಿಕ್ಕ ದೇವಸ್ಥಾನ ಇದ್ದಾಗ ಬಂದಿದ್ದೆ. ಬೀಗ ನೋಡಿ ಹೆಂಗೆಲ್ಲ ಹಾಕೋರೆ ಹರಕೆ ಅವರು. ಬೆಳಗ್ಗೆ ನಲ್ಲ ನೈಟ್ ಆಗಿರೋದ್ರಿಂದ ಕ್ಲಾರಿಟಿ ಕಮ್ಮಿ. ಇಲ್ಲಿ ಬಂದಮೇಲೆ ಪೂಜೆ ಎಲ್ಲ ಮುಗಿಸಾಯಿತು. ಹಾಗೆ ಹೊರಗಡೆ ಇರೋ ದೇವ್ರಿಗೇ ಮನೆಯಿಂದ ತಗೊಂಡು ಬಂದಿರೋ ದೀಪನ ಬೆಳಗ್ಗೆ ದೇವ್ರಿಗೆ ಅರ್ಪಿಸಿ ಆಯಿತು. ಹಾಗೆ ಇಲ್ಲೆಲ್ಲ ಯಾರು ಪೂಜೆ ಮಾಡ್ತಿದ್ದಾರಲ್ಲ ಅವರೆಲ್ಲ ನಮ್ಮೂರಿನವರೇ. ಎಲ್ಲರೂ ಸುಮಾರು ಜನ ಬಂದು ನಾವು ಪೂಜೆ ಮಾಡೋಷ್ಟೊತ್ತಿಗೆ ಎಲ್ಲರೂ ಒಟ್ಟಿಗೆ ಪೂಜೆಯನ್ನು ಮಾಡಿದ್ವಿ. ಪೂಜೆನ ಮಾಡಿಕೊಂಡು ದೇವ್ರಿಗೆ ದೀಪನ ಬೆಳಕೊಂಡು ಹಾಗೆ ಇಲ್ಲಿಗೂ ಒಂದು ಕುರಿಯನ್ನು ತೊಗೊಂಡು ಬಂದಿದ್ವಿ ಹರಕೆ ಇತ್ತು ಅಂತ ಹೇಳಿಬಿಟ್ಟು. ಇಲ್ಲೂ ಸಹ ಕುರಿಯನ್ನು ಹೊಡೆದು ಮನೆಗೆ ಹೋದ್ವಿ. ಮನೆಗೆ ಹೋದ ತಕ್ಷಣ ಅಲ್ಲೂ ಒಂದು ಕುರಿ ಹೊಡೆಯೋ ಪದ್ಧತಿ ಅಂತೆ ಮನೆ ಎದುರುಗಡೆ. ಹಾಗಾಗಿ ಮನೆ ಹತ್ರನೇ ವಾಲ್ಗದವ್ರು ಬಂದಿದ್ದರು. ಹಾಗೆ ಅಷ್ಟೊತ್ತಿಗೆ ರೆಡಿ ಆಗಿದ್ವಿ. ಮಕ್ಕಳನ್ನ ರೆಡಿ ಮಾಡಿ ನಾನು ಸಹ ರೆಡಿ ಆದೆ. ಅಷ್ಟೊತ್ತಿಗೆ ದೀಪ ಎತ್ಕೊಂಡೋಗೋ ಟೈಮ್ ಆಯಿತು. ದೀಪನ ಎತ್ಕೊಂಡು ಹೊರಗಡೆ ಹೊರಟೆ. ಅಂದರೆ ಎಲ್ಲರ ಜೊತೆ ಹೊರಟ್ವಿ. ಇದು ನಮ್ಮ ಮನೆ ಹತ್ರ ಇರೋ ಅಕ್ಕಪಕ್ಕದ ಮನೆಯವರು. ಎಲ್ಲ ತುಂಬಾ ಚೆನ್ನಾಗಿತ್ತು. ಇವರು ನಮ್ಮ ಅತ್ತೆ, ನಮ್ಮ ಮಾವ, ಮತ್ತು ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ, ನನ್ನ ತಮ್ಮ, ಮತ್ತು ಇವ್ರು ಬಂದು ನಮ್ಮ ಸಂಬಂಧಿಕರು, ಅವರು ಸಹ ಬಂದಿದ್ದರು. ತುಂಬಾ ಖುಷಿ ಆಯಿತು. ಅವರು ತಮ್ಮ ಅನುಭವದ ಮಾತನ್ನು ಹೇಳ್ತಾ ಇದ್ದರೆ ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ, ಮತ್ತು ನಮ್ಮ ಅತ್ತೆ ಎಲ್ಲರೂ ಕೂತ್ಕೊಂಡು ಕೇಳ್ತಾ ಇದ್ರು. ತುಂಬಾ ಖುಷಿಯಾಯಿತು ಎಲ್ಲರೂ ಒಟ್ಟಿಗೆ ನೋಡಿ. ಈ ರೀತಿ ಎಲ್ಲರೂ ಬಂದರೆ ತುಂಬಾ ಖುಷಿಯಾಗುತ್ತೆ. ಎಸ್ಪೆಷಲಿ ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲರೂ ಬಂದಿದ್ದರು. ನನಗೆ ತುಂಬಾ ಖುಷಿಯಾಯಿತು.
ಕಡೆಯಲ್ಲಿ ಹಿಮ ಸಿಕ್ಕಾಪಟ್ಟೆ ಕುಣಿತಿದ್ಲು, ಜೊತೆಗೆ ನಮ್ಮ ಬಾವನ ಮಗ, ಬೇರೆಯವರು ಅಷ್ಟೇ, ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ಈ ರೀತಿ ಇದ್ರೇ ಒಂದು ಹಬ್ಬದ ಕಳೆ ಅಲ್ವಾ? ಜಾತ್ರೆ ಅಂದರೆ ಹೀಗೆ ಇರಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು ದೀಪಗಳು ಎತ್ಕೊಂಡು ಹೋಗ್ತಾ ಇರೋದನ್ನ, ಎಷ್ಟು ಚೆನ್ನಾಗಿದೆ ಅಂತ. ಪ್ರತಿಯೊಂದು ದೀಪನೂ ಅಷ್ಟೇ, ಎಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಒಂದು ದೀಪ ನೋಡಿದ್ರೆ ಇನ್ನೊಂದು ದೀಪ ನೋಡೋ ಹಾಗಿಲ್ಲ, ಅಷ್ಟು ಚೆನ್ನಾಗಿದ್ವು. ಒಂದಕ್ಕೊಂದು ಒಳ್ಳೆ ಕಾಂಪಿಟೇಷನ್ ಥರ ಇತ್ತು, ಅಷ್ಟು ಚೆನ್ನಾಗಿತ್ತು ದೀಪಗಳು. ನನಗಂತೂ ಸಖತ್ ಇಷ್ಟ ಆಯಿತು ಈ ವರ್ಷ ಜಾತ್ರೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದಷ್ಟು ಇಲ್ಲಿ ತನಕ ಯಾವುದೇ ವರ್ಷನೂ ನಾನು ಇಷ್ಟು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಅಷ್ಟು ಚೆನ್ನಾಗಿತ್ತು ಊರಬ್ಬ. ಊರಬ್ಬ ಅಂದರೆ ಹೀಗೆಲ್ಲ ಇರುತ್ತೆ ಅಂತ ನನಗೆ ಮೀನ್ಸ್, ಅಷ್ಟು ಚೆನ್ನಾಗಿತ್ತು ಬಿಡಿ ಈ ಸರಿ. ನನಗಂತೂ ಅಲ್ಲಿ ನೋಡಿ ಫ್ಲಾಕ್ ಥರ ಮಾಡಿದರು ದೀಪ ಯಾರೋ, ತುಂಬಾ ಚೆನ್ನಾಗಿತ್ತು ಎಲ್ಲ ದೀಪನೂ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್.